ಹೂಕೋಸು ಮತ್ತು ಅಡಿಕೆ ಒತ್ತದ್ದು ಡಿಮ್ಯಾಂಡ್ ಇದೆ. ನಮಗೆ ಅವಕಾಶ ಕೊಡಿಸಿ, ಸ್ವಲ್ಪ 10 ಗಂಟೆವರೆಗೆ ಅವಕಾಶ ಕೊಡಿಸಿ ವ್ಯಾಪಾರ ಮಾಡಲಿಕ್ಕೆ. ಅದು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅಂತ ಬೇಡಿಕೆಯಲ್ಲಿಟ್ಟಿದ್ದರು. ಮತ್ತು ರೈತರಿಗೆ ಬೀಜ ಗೊಬ್ಬರ ತೊಗೊಳ್ಳಲಿಕ್ಕೆ ಮತ್ತು ಗ್ಯಾರೇಜ್ಗಳನ್ನು ಓಪನ್ ಮಾಡಲಿಕ್ಕೆ ಅಂತೇಳಿ ಸ್ವಲ್ಪ ಅವಕಾಶ ಮಾಡಿಕೊಡ್ತಿದ್ವಿ. ಅದು ಸಾಕಾಗಲಿಲ್ಲ, ಮತ್ತು ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದ್ದು ನಿನ್ನೆ ಮುಖ್ಯಮಂತ್ರಿಗಳ ಗಮನ ತಂದು ಡಿ ಸಿ ಮತ್ತು ಎ ಸಿ ಅವರ ಜೊತೆ ನಿನ್ನೆ ಸಮಾಲೋಚನೆ ಮಾಡಿ ಅಡಿಕೆ ವ್ಯಾಪಾರ ಮಾಡಲಿಕ್ಕೆ ನಾಳೆ 10:30 ಅವಕಾಶ ಇದೆ. ನಾಳೆಯಿಂದ ಅದನ್ನು 11 ಗಂಟೆಗೆ ಅಂತೇಳಿ 11 ಗಂಟೆ ನಂತರ ಪೊಲೀಸರು ಬಂದ್ ಮಾಡಿಸ್ತಾರೆ. 10:30 ಟೈಮ್ ಕೊಟ್ಟಿದ್ದೇವೆ, ಅದರ ಉಪಯೋಗ ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ವ್ಯಾಪಾರಸ್ಥರು ಆ ಮೂಲಕ ರೈತರಿಗೆ ಉಪಯೋಗ ಆಗಲಿ ಅಂತೇಳಿ ಹಾರೈಸ್ತೇನೆ. ಅಂತ ನಿನ್ನೆ ಡಿ ಸಿ ಹೇಳಿದ್ರು, ಆದ್ದರಿಂದ 8 ಅಂತ ನಿನ್ನೆ ಹೇಳಿದ್ರು. ನಮಗೆ ತೊಂದರೆ ಆಗ್ತಾಯಿದೆ, ಮತ್ತು ಮಲೆನಾಡಿಗೆ ಸ್ವಲ್ಪ ಹೋಗೋದು ಅಂತ ಹೇಳಿದ್ವಿ. ಕಂಡು ಕಂಡ ಒಂದು 1/2 ಗಂಟೆ ಮಾಡ್ಕೊಂಡು ಹೋಗಲಿ ಸರ್, ನಾನು ಸೆಟ್ಲ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇವತ್ತು 5 ಗಂಟೆಗೆ ಮತ್ತೆ ಮೀಟಿಂಗ್ ಕರೆದಿದ್ದಾರೆ. ಬಟ್ ನಮ್ಮ ಸಾಗರ ತಾಲೂಕಲ್ಲಿ ಕಂಟ್ರೋಲ್ ಬಂದಿಲ್ಲ. ಕೆಲವು 2-3 ಪಂಚಾಯಿತಿಗೆ ಭಾಳ ತೊಂದರೆ ಇದೆ. ಗೌತಮಪುರ ಪಂಚಾಯಿತಿ ಭೂಷ ನಾಳೆ ನಾನು ಮತ್ತು ಅಧಿಕಾರಿಗಳು ಕಣ್ಣನ್ನು ಸೇರಿಬಿಟ್ಟು ಹೋಗೋ ಸಂಭವ ಇದೆ. ಹೋಗಿ ಅಲ್ಲೇನು ಸ್ಟ್ರಿಕ್ಟಾಗಿ ಏನು ಮಾಡ್ಬೋದು ಅಂತ ಗೊತ್ತಾಗಲ್ಲ. ಒಂದು ನಿಶ್ಚಿತ ಕಾರ್ಯಕ್ರಮ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ ಗೌತಮಪುರದಲ್ಲೇ ಸರ್ವೆ ಮಾಡಬೇಕಾಗ್ಬೋದು. ಅಲ್ಲಿ ಕಂಟ್ರೋಲ್ ಬರ್ತಾಯಿಲ್ಲ, ಅಲ್ಲಿ ಜನರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ನಾವೇ ನೋಡಬೇಕು. ನಾನು ಪಂಚಾಯಿತಿಗೆಲ್ಲ ಹೋಗಿ ಮಾಡಿ ಸುಮ್ಮನೆ ಅಲ್ಲಿ ಒಂದು ದಬಾವಣೆ ಮಾಡೋದಂಗೆ ಅನಿಸ್ತದೆ ಅಂತ ಕಾರಣ ನಾನು ಪಂಚಾಯಿತಿಗಳಿಗೆ ಕಡಿಮೆ ಹೋಗಿ ಅಲ್ಲಿ ಹೋಗೋದು ಸೇರೋದು. ಆದರೆ ಗೌತಮಪುರದಲ್ಲಿ ಒಂದು ಅಧಿಕಾರಿಗಳ ಸರ್ವೆ ಮಾಡಿ ಯೋಚನೆ ಮಾಡ್ತೇನೆ. ಕಮ್ಮಿ ಆಗಿಲ್ಲ ಇನ್ನೂ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕಂಟ್ರೋಲ್ ಆಗಿಲ್ಲ. ಅದರಂತ ಗಮನ ಕೊಡಬೇಕು. ಜನರು ಇನ್ನೂ ಕೋವಿಡ್ ನಿಯಮಗಳನ್ನೆಲ್ಲ ಪಾಲಿಸಲೇಬೇಕು, ಅಂತ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಜಿಲ್ಲಾ 69 ಜನ ಸತ್ತೋಗಿದ್ದಾರೆ, ಅದು ಸಂಖ್ಯೆ ಜಾಸ್ತಿ ಇದೆ. ಆ್ಯಕ್ಚುಲಿ ಬೇರೆ ಬೇರೆ ಕಾರಣಕ್ಕೆ ಕೊರೋನಾ ಬಂದು ಕೊರೋನಾ ಕಮ್ಮಿ ಆದಮೇಲೆ ಹಾರ್ಟ್ ಅಟ್ಯಾಕ್ ಅದೇ ಥರ ಹತ್ರ 100 ಹೆಚ್ಚು ಜನ ತೀರೋಗಿದ್ದಾರೆ. ಅವ್ರ ಮನೆಗಳಿಗೆ ಕೊರೋನಾ ಕಮ್ಮಿ ಆದ ನಂತರ ನಾನು ಮತ್ತು ನಮ್ಮ ಪಕ್ಷದ ಪ್ರಮುಖರ ಜೊತೆಗೆ ಸಾಧ್ಯವಾದ ಜಿಲ್ಲಾಧ್ಯಕ್ಷರನ್ನು ಕರ್ಕೊಂಡು ಅವರೆಲ್ಲರ ಮನೆಗೆ ಭೇಟಿ ಕೊಡ್ತೇನೆ. ಮತ್ತು ಅವರಿಗೆ ಒಂದು ಆಹಾರ ಕಿಟ್ಟನ್ನು ಕೊಡ್ತೇವೆ, ಮತ್ತು ಸ್ವಲ್ಪ ಹಣಕಾಸಿನ ಸಹಾಯವನ್ನು ಮಾಡ್ತೇವೆ. ಮತ್ತು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ಮೊನ್ನೆ ನಾನು ಮೇಲ್ರಾಜು ಮತ್ತು ನಮ್ಮ ಅಧ್ಯಕ್ಷರೆಲ್ಲ ಬಂದಿದ್ದರು, ಪ್ರಸ್ತಾಪ ಮಾಡಿದ್ದೇನೆ ಖಾಸಗಿಯವಾಗಿ. ಅವ್ರು ಏನಾದರೂ ರಾಜ್ಯಾದ್ಯಂತ ತುಂಬಿಕೊಳ್ಬೇಕು ಅಂತ ಭಾರಿ ಸಂಖ್ಯೆ ಇದೆ ಅಂತ ನಿನ್ನೆ ಯಾವುದೋ ಒಂದು ಅನೌಪಚಾರಿಕ ಮೀಟಿಂಗ್ ಅದನ್ನು ಪ್ರಸ್ತಾಪ ಮಾಡಿದ್ರು. ಕೊಡೋಣ, ಏನಾದರೂ ಸರ್ಕಾರದಿಂದ ಸಹಾಯ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿದೆ. ನಾನು ಒತ್ತಾಯ ಮಾಡ್ತಿದ್ದೇನೆ, ಯಾರ್ಯಾರು ಕೊರೋನಾದಲ್ಲಿಂದ ತೀರೋಗಿದ್ದಾರೆ ಅವ್ರಿಗೆ ಯಾರ್ಯಾರಿಗೆ ಅಗತ್ಯ ಇದೆ ಅವರಿಗೆ ಸರ್ಕಾರದಿಂದ ಸಹಾಯ ಮಾಡಬೇಕು. ನಾನು ಶಾಸಕನಾಗಿ ಪ್ರತಿ ಮನೆಯಲ್ಲೂ ಭೇಟಿ ಕೊಡ್ತೇನೆ. ಕೊರೋನಾ ನಂತರ, ಮುಗಿದ ನಂತರ, ಒಂದು ತಾಬಂದಿ ಬಂದ ನಂತರ ಪ್ರತಿ ಮನೆಗೆ ನಾನು ಶಾಸಕನಾಗಿ ಭೇಟಿ ಕೊಡ್ತೇನೆ. ಮತ್ತು ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೇನೆ ಚುನಾಯಿತ ಪ್ರತಿನಿಧಿಗಳು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಕರ್ಕೊಂಡು ಪ್ರತಿ ಮನೆಗೆ ಭೇಟಿ ಕೊಡೋದಿದೆ. ಸ್ಥಳೀಯ ಮುಖಂಡರ ಜೊತೆಗೆ ಅವ್ರಿಗೆ ಹಣಕಾಸಿನ ಸಹಾಯ ನನ್ನ ಮಟ್ಟದಲ್ಲಿ ಎಷ್ಟಾಗ್ಬೋದು ಅಷ್ಟು. 100 ಜನಕ್ಕೆ ಅಂದರೆ ದೊಡ್ಡದೇ ಆಗುತ್ತೆ, ಅದು ನೋಡೋಣ ಏನಾಗುತ್ತೆ. ದೇವ್ರ ಹೆಚ್ಚೆ ಮಾಡಬೇಕು, ಪ್ರತಿ ಮನೆಯಲ್ಲೂ ಭೇಟಿ ಕೊಡ್ತೇನೆ. ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ, ಎಷ್ಟಾಗುತ್ತೋ ಅಷ್ಟು ಅಗತ್ಯ ಇರೋರಿಗಾದರೂ ಸಹಾಯ ಮಾಡಲೇಬೇಕಾಗಿದೆ. ಇನ್ನು ಮಕ್ಕಳು ಹೊರಗೆ ಅನಾಥರಾದವರಿಗೆಲ್ಲ ಸರ್ಕಾರ ಸಂಸ್ಥೆಗಳು ಬೇರೆ ಬೇರೆ ಮಾಡ್ತಿದ್ದಾವೆ, ಅದನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಅದನ್ನು ಚಾನಲೈಸ್ ಮಾಡಿ ಯಾರ್ಯಾರು ಮಾಡ್ತಾರೆ ಜವಾಬ್ದಾರಿಯಿಂದ, ಹೌದು ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಅದು ನೀವು ಹೇಳಿದಂಗೆ ಬಂದ್ಬಿಡ್ತೀರಿ, ಅದು ನಿಮ್ಮದೇ ತಪ್ಪಿಲ್ಲ. ಆಮೇಲೆ ಕಳೆದು ಹೋಗ್ತಾನೆ ಅವನು, ಮಕ್ಕಳೆಲ್ಲ ಹೋಗ್ತಾರೆ, ಅವನ್ನೆಲ್ಲ ಹೋಗ್ತಾನೆ, ಫೋಟೋ ಹೊಡ್ಸ್ಕೊಂಡು ಅವೆಲ್ಲ ಹೋಗ್ಬಿಡ್ತಾನೆ. ಹಾಗಾಗಬಾರ್ದು, ಅದನ್ನು ಚಾನಲೈಸ್ ಮಾಡ್ಬೋದು. ಯಾವ ಮಕ್ಕಳನ್ನು ಯಾರು ದತ್ತು ತೊಗೊಂಡ್ರು, ಯಾರ ಮಕ್ಕಳು ಯಾರು ಓದಿಸ್ತಾರೆ, ಅದಕ್ಕೆ ಓದಿಸೋ ವ್ಯವಸ್ಥೆ ಅವನಿಗೆ ಶಕ್ತಿ ಇದೆಯಾ ಅವನಿಗೆ, ಹಂಗೆ ಹೇಳಿ ಚಾನಲೈಸ್ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೂ ಒತ್ತಾಯ ಮಾಡ್ತೇನೆ. ಮತ್ತು ನಮ್ಮ ಡಿ ಸಿ ನಮ್ಮ ಶಿವಮೊಗ್ಗ ಜಿಲ್ಲೆಗೂ ಅಂತೂ ಯಾವ ಮಕ್ಕಳು ಯಾವ ಮದುವೆ ಯಾರ ಜವಾಬ್ದಾರಿ ತೊಗೊಂಡಿದ್ದಾರೆ ಅದು ಅವ್ರ ಜವಾಬ್ದಾರಿ ಅವ್ರ ಮನೆ ಮಾಡ್ರೆ ಇರ್ತದೆ. ಇಲ್ದಿದ್ದವ್ರಿಗೆ ಏನು ಅಂತ ಚಾನಲೈಸ್ ಆಗಬೇಕು. ಸುಮ್ಮನೆ ಹೇಳಿದ ಬಿಟ್ಟ ನಾನು ಪ್ರಾಣಿ ಹುಲಿ ದತ್ತು ತೊಗೊಂಡಿದ್ದೆ ಅಂತಾನೆ ಒಂದು ದಿನ ತಗೊಂಡೆ ಫೋಟೋ ಹೊಡೆದ 1,000 ಕೊಟ್ಟೆ ಹೋದ, ಹುಲಿಗೆ ಎಷ್ಟು ಬೇಕು ವರ್ಷಕ್ಕೆ ಅನ್ನೋದೇ ಮತ್ತು ಹೋಗ್ಬೋದು. ಇದು ಚಾನಲೈಸ್ ಆಗ್ಬೇಕು, ಹಿಂಗೆಲ್ಲ ಆಗಬಾರ್ದು. ಆಗಲಿ, ಅನೇಕ ಮಠ ಮಂದಿರ ಮಾಡ್ತಾರೆ, ಆ ಥರ ನಾವು ಕೂಡ ಅದ್ರಲ್ಲಿ ಭಾಗಿಯಾಗ್ತೇವೆ. ಟೆಲಿ ಮೆಡಿಸಿನ್ ಜೊತೆಗೆ ಮೆಗಾನ್ ಹಾಸ್ಪಿಟಲ್ ಆವರಣದಲ್ಲಿ 60-100 ಶೆಡ್ಡನ್ನು ನಿರ್ಮಾಣ ಮಾಡಿ ಅಲ್ಲಿ ಬರ್ತಕ್ಕಂತಹ ರೋಗಿಗಳಿಗೆ, ರೋಗಿಗಳ ಅಟೆಂಡರ್ಗೆ ಊಟದ ವ್ಯವಸ್ಥೆ, ಉಳಿಲಿಕ್ಕೆ ವ್ಯವಸ್ಥೆ, ಆರ್ಟಿಫಿಷಿಯಲ್ ಆಗಿ ಕೃತಕವಾದಂತಹ ಬಾತ್
ಆರುನೂರು ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಿ ಸ್ವಯಂ ಸೇವಕರು 1670 ಜನ ಬೈ ನೇಮ್, ಅದರಲ್ಲಿ ಒಬ್ಬ ಕಾರ್ಯಕರ್ತ ತೀರೋಗ್ಬಿಟ್ಟ, ಅವನಿಗೆ ಕೊರೋನಾ ಬಂದು. ಇದು ಪ್ರತಿ ತಾಲೂಕಿನಲ್ಲಿ ಸಾಗರದಲ್ಲಿ ಪ್ರತಿದಿನ ಬೆಳಗ್ಗೆ 150 ಜನಕ್ಕೆ, ಮಧ್ಯಾಹ್ನ 250 ಜನಕ್ಕೆ ಊಟ, ರಾತ್ರಿ ಇಂದಿರಾ ಕ್ಯಾಂಟೀನನ್ನು ಮಾನ್ಯ ಶಾಸಕರು ಸೂಚನೆ ಕೊಟ್ಟು ನಗರಸಭೆಯಿಂದ ಆರಂಭಿಸೋದರವರೆಗೆ ಬಿ ಜೆ ಪಿಯ ನೇತೃತ್ವದಲ್ಲಿ ದಾನಿಗಳ ಸಂಗ್ರಹದಿಂದ ಸಹಕಾರದಿಂದ ಅದರ ಮತ್ತು ದಾನಿಗಳು ಸಿಗದೇ ಇದ್ದಾಗ ಬಿ ಜೆ ಪಿಯವರೇ ಸ್ವತಃ ಪದಾಧಿಕಾರಿಗಳು ಕೈಯಿಂದ ದುಡ್ಡು ಹಾಕ್ಕೊಂಡು ಊಟ ಕೊಟ್ಟಿರತಕ್ಕಂಥದ್ದು, 43 ಶವ ಸಂಸ್ಕಾರಗಳನ್ನು ಸಾಗರದ ನಾನು ಹೇಳ್ತಾ ಇರೋದು, ಬಿ ಜೆ ಪಿಯ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು, ವಿಶ್ವ ಹಿಂದೂ ಪರಿಷತ್ನವರು ಯಾರ ಮನೆಗೆ ದಿನಸಿ ಇಲ್ವೋ ಅವ್ರಿಗೆ ಕಿಟ್ಟು, ಇದನ್ನ ಪ್ರಚಾರ ಮಾಡಲಿಲ್ಲ. ದಯಮಾಡಿ ಇದನ್ನ ಈಗಲೂ ಕೂಡ ನಮಗೆ ಸೂಚನೆ ಇದೆ, ಇದನ್ನು ವಾಟ್ಸಪ್ ಮಾಡಬೇಡಿ, ಫೋಟೋ ಮಾಡಬೇಡಿ, ಸೇವಾ ಹಿ ಸಂಘಟನ್ ಅನ್ನೋ ಕಾರ್ಯಕ್ರಮದ ಕೆಳಗೆ ಇದನ್ನು ಮಾಡಿ ಅಂತ ಹೇಳಿ. ಏಪ್ರಿಲ್ 21 ತಾರೀಕಿಂದ ನಾನು 3 ದಿನ ರೆಮಿಡಿಸಿವಿಯರ್ ತಗೊಂಡಾಗ ಮಾತ್ರ ಮೀಟಿಂಗ್ನಲ್ಲಿ ಭಾಗವಹಿಸ್ತಿಲ್ಲ, ಪ್ರತಿದಿನ ಜಿಲ್ಲೆಯ 67 ಜನ ಸೇರಿ ಮೀಟಿಂಗ್ ಮಾಡ್ತೀವಿ 5 ಗಂಟೆಗೆ, 1 ಅವರ್. 9 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಂಸದರು ಸೇರಿ, ಅದಕ್ಕೆ ಅಲ್ಲಿಂದ ಏನು ಡಿಮ್ಯಾಂಡ್ ಬಂದಿರುತ್ತೆ, ಆಕ್ಸಿಜನ್ ಇಲ್ಲ ಅಂತಂದರೆ, ಬೆಡ್ಗಳು ಸಿಗಲಿಲ್ಲ ಅಂತಂದರೆ, ರೆಮಿಡಿಸಿವಿಯರ್ ಇಂಜೆಕ್ಷನ್ ಸಿಗಲಿಲ್ಲ ಅಂತಂದರೆ, ಆಫ್ಟರ್ ಟ್ರೀಟ್ಮೆಂಟು ಅವರು ಇದಾದ ಮೇಲೆ ಅವ್ರಿಗೆ ಶುಗರ್ ವೇರಿಯೇಷನ್ ಇರುತ್ತೆ. ರಾಘವನ್ ಕೇಳಿ, ನಿಮ್ಗೆ ಅನುಭವ ಇಲ್ಲ, ನನಗೆ ಅವರಿಗೆ ಜಾಸ್ತಿ ಅನುಭವ. ಅವ್ರಿಗೆ ಶುಗರ್ ವೇರಿಯೇಷನ್ ಇರುತ್ತೆ, ಅವ್ರಿಗೆ ಏನು ಬೇಕು ಅಂತೇಳಿ 20 ಡಾಕ್ಟರ್ದಿಂದ ಸಲಹೆ ಕೊಡ್ತಕ್ಕಂಥದ್ದು, ಆಂಬ್ಯುಲೆನ್ಸ್ಗಳನ್ನು ನಾವು ಕೊಡಿಸಿ ಇರ್ತಕ್ಕಂಥದ್ದು. ಈ ಸಾಗರದಲ್ಲಿ ಏನೋ ಕೊರತೆ ಇತ್ತು ಅಂದರೆ ಆ ಬೆಳಗ್ಗೆನಲ್ಲಿ ಶಾಸಕರನ್ನ, ಈಗ ಉಸ್ತುವಾರಿ ಮಂತ್ರಿಗಳನ್ನು, ಸಂಸದರನ್ನ, ನಗರಸಭಾಧ್ಯಕ್ಷರನ್ನ ಸಂಪರ್ಕ ಮಾಡಿ ಅವ್ರು ಒದಗಿಸ್ತಕ್ಕಂಥ ಕೆಲಸವನ್ನು. ಉದಾಹರಣೆಗೆ ಆರ್ವಟ್ಟಿನಲ್ಲಿ ನಮ್ಮ ಕೇರ್ ಸೆಂಟ್ರಲ್ಲಿಲ್ಲ, ಆಕ್ಸಿಜನ್ ಮಾತ್ರ ಆಕ್ಸಿಜನ್ ಬೆಡ್ಗಳೇ ಇರಲಿಲ್ಲ. ಇವತ್ತು 30 ಆಕ್ಸಿಜನ್ ಬೆಡ್ ರೆಡಿ ಆಗಿದೆ ಅಂತಂದರೆ ಬಿಕಾಸ್ ಆಫ್ ಬಿ ಜೆ ಪಿ ಕಾರ್ಯಕರ್ತರ ಪ್ರಯತ್ನ. ಅದರ ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರು ತೀರೋಗಿದಾರಲ್ಲ ಅವ್ರ ಮನೆಗೆ ಬಿ ಜೆ ಪಿ ಕಾರ್ಯಕರ್ತರು ಹೋಗಿ ಸಾಂತ್ವನ ಹೇಳಿದ್ದಾರೆ, ಟೀಮ್ ಮಾಡಿದ್ವಿ, ಸಾಂತ್ವನ ಹೇಳಿದ್ದಾರೆ, ಅವರಿಗೆ ಕಿಟ್ ಬೇಕು ಅಂದರೆ ಹೋಗಿ ಕಿಟ್ ಕೊಟ್ಟು ಬಂದಿದ್ದಾರೆ. ಇದೇ ಯಾವುದರಲ್ಲಿ ನಮ್ಮ ಮುರಾರ್ಜಿ ಇದರೊಳಗೆ ಸ್ವಚ್ಛತೆ ಆಗಿರಲಿಲ್ಲ, ನಮ್ಮ ರವಿ ಅಂತೇಳಿ ಕಾರ್ಯದರ್ಶಿ, ಏನು ಬಿ ಜೆ ಪಿಯ ಕಾರ್ಯದರ್ಶಿ, ಶಾಸಕರಿಗೆ ಸೋದರ ಸಂಬಂಧ ಇರ್ಬೋದು, ಯಾವ ಒಬ್ಬ ಸರ್ಕಾರಿ ನೌಕರನೂ ಆ ಕೆಲಸ ಮಾಡಿಲ್ಲ, ಆ ಕೆಲಸನ ರವಿ ಸ್ವತಃ ಆ ವಾರ್ಡಲ್ಲಿತ್ತು. ಈ ಥರದ 100 ಜನ ಕೆಲಸ ಮಾಡಿದ್ದಾರೆ.